ಸ್ಟೂಡೆಂಟ್ಸ್ ಓಕೆ ಈಗ ಅಬ್ಸರ್ವ್ ಮಾಡ್ರಿ ಫಸ್ಟ್ ನೋಡ್ರಿ ಇಫ್ ಎ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಆಫ್ ಫಸ್ಟ್ 1 2 3 ಓಕೆ ಹಿಯರ್ 2 3 1 ನೆಕ್ಸ್ಟ್ ಅಂಡ್ ಬಿ ಈಕ್ವಲ್ ಟು ಮ್ಯಾಟ್ರಿಕ್ಸ್ 3 - 1 3 ಫಸ್ಟ್ ರೋ ಸೆಕೆಂಡ್ ರೋ -1 0 2 ದೆನ್ ಫೈಂಡ್ ಯಾವ್ದ್ರಿ 2a - b ಇವ್ ನೋಡ್ರಿ ಸ್ವಲ್ಪ ವಾಟ್ಸಪ್ ನಲ್ಲಿ ನನಗೆ ಮೆಸೇಜ್ ಮಾಡಿಬಿಡ್ರಲ್ಲ ಯಾರು ಕೇಳಕ್ ಕಾಣ್ತಿದ್ರ ಜಸ್ಟ್ ಒಬ್ರು ಯಾರು ಮಾಡಿದ್ಬಿಡ್ರಿ ಸಾಕು ಅಂದ್ರೆ ನಾನು ಕನ್ಫರ್ಮ್ ಯಾಕಂದ್ರೆ ನಾ ಫುಲ್ ಸ್ಕ್ರೀನ್ ಇಟ್ಟಿರ್ತೇನಲ್ಲ ಸೊ ಫುಲ್ ಸ್ಕ್ರೀನ್ ಇಟ್ಟ ನನಗೆ ನಿಮ್ದು ಚಾಟ್ ಮಾಡಿದ ಕಾಣಲ್ಲ ಓಕೆ 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 ಥ್ಯಾಂಕ್ ಯು ಓಕೆ ಈ ನೋಡ್ರಿ ಇದು ಎಕ್ಸಸೈಸ್ ಒಳಗೆ ಇರುವಂತ ಪ್ರಾಬ್ಲಮ್ ಇದು ಹೌದಾ ಈಗ ನಾವು ಸಾಲ್ವ್ ಮಾಡೋಣ ಹೌದ್ರಿ ಈಗ ನೋಡ್ರಿ ಫಸ್ಟ್ ನೋಡ್ರಿ ಪ್ರೂಫ್ ಇವೆಲ್ಲ 2 marks ಕೇಳ್ತಿರ್ತಾರೆ ಈಗ ಫಸ್ಟ್ ನೋಡ್ರಿ ಓಕೆ ಸ ಎ ಈಕ್ವಲ್ ಟು ಏನ ನೋಡ್ರಿ ಮ್ಯಾಟ್ರಿಕ್ಸ್ 1 2 3 ಅದ ಸೆಕೆಂಡ್ ಮ್ಯಾಟ್ರಿಕ್ಸ್ ಏನ ನೋಡ್ರಿ 2 3 1 ಓಕೆ ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಅಬ್ಸರ್ವ್ ಮಾಡ್ರಿ ಬರೀರಿ ಬಿ ಮ್ಯಾಟ್ರಿಕ್ಸ್ ಏನ್ ಕೊಡ್ತಾ ನೋಡ್ರಿ ಯಾರ್ 3 - 1 3 -1 0 2 ಎರಡು ಮ್ಯಾಟ್ರಿಕ್ಸ್ ಬರ್ಕೊಂಡ್ರ ಇನ್ನ ನೆಕ್ಸ್ಟ್ ನೋಡ್ರಿ ಏನ್ ಕೇಳಿದ ನೋಡ್ರಿ 2a - b ಈಕ್ವಲ್ ಟು ಅಬ್ಸರ್ವ್ ಮಾಡ್ರಿ 2 - 2 ಆಸ್ ಇಟ್ ಇಸ್ ಅಡಿ ಎ ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಬರ್ಕೊಡ್ರಿ ಏನದ 1 2 3 ಅದ ಓಕೆ ನೆಕ್ಸ್ಟ್ 2 3 1 ಕ್ಲಿಯರ್ ಸೊ ಮಿಡ್ಲ್ ಸೈನ್ ಇರದ ಮೈನಸ್ ಓಕೆ ಮ್ಯಾಟ್ರಿಕ್ಸ್ ಬಿ ಬರ್ಕೊಡ್ರಿ 3 - 1 3 ಕ್ಲಿಯರ್ ನೆಕ್ಸ್ಟ್ -1 0 2 ಸೆಕೆಂಡ್ ರೋ ಈಗ ಅಬ್ಸರ್ವ್ ಮಾಡ್ರಿ ಈ 2 ಅನ್ನೋದು ಈ ಮ್ಯಾಟ್ರಿಕ್ಸ್ ಎ ಅಂದಿರ್ತಲ್ಲ ಆ ಒಳಗಿನ ಎಲಿಮೆಂಟ್ಸ್ ಒಟ್ಟಕ್ಕೂ ಮಲ್ಟಿಪ್ಲೈ ಆಗ್ಲೇಬೇಕು ಕಂಪಲ್ಸರಿ ಈಗೇನಾಗ್ತದೆ ನೋಡ್ರಿ 2 ಲಿಂದ ಗುಣಾಕಾರ ಮಾಡ್ರಿ ಮಲ್ಟಿಪ್ಲೈ ಮಾಡ್ರಿ 2 × 1 = 2 2 × 2 = 4 2 × 3 = 6 ಕ್ಲಿಯರ್ 2 × 2 = 4 2 × 3 = 6 2 × 1 = 2 ಮೈನಸ್ ಈ ಮ್ಯಾಟ್ರಿಕ್ಸ್ ಏನದಲ್ಲ ಮತ್ತೆ ಒನ್ ಸೆಕೆಂಡ್ ಆಸ್ ಇಟ್ ಇಸ್ ಬರ್ಕೊಡ್ರಿ 3 - 1 3 ಕ್ಲಿಯರ್ ಯಾರ್ -1 0 2 ಸೆಕೆಂಡ್ ರೋ ಆಯ್ತು ಈಗ ಅಬ್ಸರ್ವ್ ಮಾಡ್ರಿ ಯಾವುದು 2a - b ಈಕ್ವಲ್ ಟು ಏನಾಗ್ತದೆ ನೋಡ್ರಿ ಸರ್ 2 - 3 ಓಕೆ ನೆಕ್ಸ್ಟ್ ನೋಡ್ರಿ 4 - -1 ಓಕೆ ನೆಕ್ಸ್ಟ್ 6 - 3 ಇದು ಬರಿಬೇಕಂತ ಏನಿಲ್ಲ ಡೈರೆಕ್ಟ್ ಗೊತ್ತಿದ್ರೆ ಬರಿಬಹುದು ಸೊ 4 - -1 ನೆಕ್ಸ್ಟ್ 6 - 0 ನೆಕ್ಸ್ಟ್ ನೋಡ್ರಿ 2 - 2 therefore 2a - b ಈಕ್ವಲ್ ಟು ಏನಾಗ್ತದೆ ನೋಡ್ರಿ 2a - b ಅಂತಂದ್ರೆ 2 - 3 -3 ಅದ ಅಬ್ಸರ್ವ್ ಮಾಡಿ ದೊಡ್ಡ ವ್ಯಾಲ್ಯೂ ಜೊತೆ ಸೈನ್ ಮೈನಸ್ ಅದ ಅಂದ್ರೆ ಇಟ್ಸ್ -1 ಹಿಯರ್ 4 - -1 ಇಸ್ +5 ಆಗ್ತದ 6 - 3 ಇಸ್ 3 ಆಗ್ತದ್ರಿ ಸೊ 4 - -1 - 1 ಇಸ್ +5 ಆಗ್ತದ್ರಿ ನೆಕ್ಸ್ಟ್ 6 - 0 = 6 2 - 2 ಅಂದ್ರೆ 0 ಅಂದ್ರೆ ಏನಾಗ್ತದೆ ನೋಡ್ರಿ ಆನ್ಸರ್ 2a - b ವ್ಯಾಲ್ಯೂ ಇಸ್ ಫಸ್ಟ್ -1 5 3 ಸೆಕೆಂಡ್ ರೋ 5 6 0 ಕ್ಲಿಯರ್ ಇದು ಫಸ್ಟ್ ಒಳಗ ಸಾಲ್ವ್ ಇರುವಂತ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ಒನ್ ನೋಡ್ರಿ ಸೆಕೆಂಡ್ ಪ್ರಾಬ್ಲಮ್ ಏನಾಗ್ತ ನೋಡ್ರಿ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡೋದು ಸೆಕೆಂಡ್ ಒನ್ ಏನಿದೆ ಇಫ್ ಎ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಫಸ್ಟ್ ರೋ 1 - 2 3 ಅದ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋದ್ ಏನದ ನೋಡ್ರಿ -4 2 ಯಾವುದು 5 ನೆಕ್ಸ್ಟ್ ಯಾವುದು ಸೆಕೆಂಡ್ ಅಂಡ್ ಬಿ ಈಕ್ವಲ್ ಟು ಹೌದಾ ಸೆಕೆಂಡ್ ಬಿ ಮ್ಯಾಟ್ರಿಕ್ಸ್ ಏನದ ಫಸ್ಟ್ ರೋ ಏನಾಗ್ತದೆ ನೋಡ್ರಿ 2 3 ಅದ ಫಸ್ಟ್ ರೋ ಸೆಕೆಂಡ್ ರೋ 4 5 ಅದ ನೆಕ್ಸ್ಟ್ ಥರ್ಡ್ ರೋ 2 1 ಅದ ಓಕೆ ನೆಕ್ಸ್ಟ್ ನೋಡ್ರಿ
then find observe madri then find yavudu ab comma ba full stop in ke nodri show that in ke nodri ab is not equal to ba hoda ಸೊ ಈಗ ಅಬ್ಸರ್ವ್ ಮಾಡಿ ಅವ ಏನ್ಕೇಳ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ಬೇಕು ಅಂತ ಹೇಳಿದಾನೆ. ಓಕೆ, ಇಲ್ಲೇ ನೀವು ಫಸ್ಟ್ ಎಲ್ ಎಚ್ ಎಸ್ ಕಂಡಿಡಿರಿ ಈ ಪ್ರೂಫ್. ಓಕೆ, ಈ ಫಸ್ಟ್ ನೋಡಿ ಏನದ ಎ ಮ್ಯಾಟ್ರಿಕ್ಸ್ ಬರ್ಕೊಡ್ರಿ ಒನ್ಸ್ ಅಗೇನ್. ಸೊ ಎ ಮ್ಯಾಟ್ರಿಕ್ಸ್ ಒನ್ ಮೈನಸ್ ಟೂ ತ್ರೀ ಫಸ್ಟ್ ರೋ, ಸೆಕೆಂಡ್ ರೋ ಮೈನಸ್ ಫೋರ್ ಟೂ ಫೈವ್. ಓಕೆ, ಸೊ ಬಿ ಮ್ಯಾಟ್ರಿಕ್ಸ್ ನೋಡ್ರಿ, ಸೊ ಬಿ ಮ್ಯಾಟ್ರಿಕ್ಸ್ ಇಸ್ 2, 3, ಓಕೆ, ನೆಕ್ಸ್ಟ್ 4, 5, 2, 1. ಇನ್ನು ನೆಕ್ಸ್ಟ್ ನೋಡಿ ಯಾವುದು ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಏನ್ ಮಾಡ್ಬೇಕು ಅಂದ್ರೆ ಎ ಬಿ ಕಂಡುಹಿಡಿಬೇಕು ಫಸ್ಟ್. ಎ ಬಿ ಅಂದ್ರೆ ಎ ಮ್ಯಾಟ್ರಿಕ್ಸ್ ಬರ್ಕೊಡ್ರಿ, ಒನ್ ಮೈನಸ್ ಟೂ ತ್ರೀ ಬರ್ಕೊಂಡು ಮುಂದಾಗ ಕರೆಕ್ಟ್ ಆಗಿ ಸೈನ್ ಗಳನ್ನ ನೋಡ್ಕೊಂಡು ಬರ್ಕೊಡ್ರಿ. ಮೈನಸ್ ಫೋರ್ ಟೂ ಫೈವ್ ಸೆಕೆಂಡ್ ರೋ ಇಂಟು ಮ್ಯಾಟ್ರಿಕ್ಸ್ ಬಿ. ಏನದ್ರಿ ಇಂಟು ಮ್ಯಾಟ್ರಿಕ್ಸ್ ಬಿ ಟೂ, ಹೌದಾ? ಸೊ ಫೋರ್ ಟೂ ಅದ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಏನದ ತ್ರೀ ಫೈವ್ ಒನ್ ಅದ, ಹೌದಾ? ಮ್ಯಾಟ್ರಿಕ್ಸ್ ಕಂಪ್ಲೀಟ್ ಆಯ್ತು. ಈಗ ಏನಂತಂದ್ರೆ ಎ ಬಿ ಅಂದ್ರೆ ಪ್ರೊಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಎ ಬಿ. ಈಗ ಅಬ್ಸರ್ವ್ ಮಾಡ್ರಿ ಹೆಂಗದಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಏನದ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಗುಣಾಕಾರ ಬೇಕು ಫಸ್ಟ್ ಗೆ. ಏನಾಗ್ತದ ನೋಡ್ರಿ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ಗ, ಅವಾಗ ಏನಾಗ್ತದ ನಿಮ್ಗ ಕರೆಕ್ಟ್ ಆಗಿ ಆನ್ಸರ್. ಆದ್ರೆ ಸೈನ್ ಗಳು ಬಹಳ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಬೇಕು. ಒನ್ ಇಂಟು ಟೂ ಈಸ್ ಟೂ, ಸೊ ಮೈನಸ್ ಟೂ ಇಂಟು ಫೋರ್ ಈಸ್ ಮೈನಸ್ ಏಟ್. ತ್ರೀ ಇಂಟು ಟೂ ಅಂದ್ರೆ ಪ್ಲಸ್ ಸಿಕ್ಸ್, ಹೌದಾ? ಇನ್ನು ನೆಕ್ಸ್ಟ್ ಮತ್ತೆ ಯಾವುದು ಸ್ವಲ್ಪ ಅಬ್ಸರ್ವ್ ಮಾಡಿ, ಮತ್ತೆ ಫಸ್ಟ್ ರೋಲ್ ಇಂದ ಸೆಕೆಂಡ್ ಕಾಲಮ್ಗ ಗುಣಾಕಾರ ಬೇಕು. ಯಾವುದು ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಮತ್ ಗುಣಾಕಾರ ಬೇಕು, ಹೌದಾ? ಎಷ್ಟು ಕಾಲಮ್ ಇರ್ತಾವಲ್ಲ ಅಷ್ಟು ಕಾಲಮ್ ಗುಣಾಕಾರ ಬೇಕು ಫಸ್ಟ್ ರೋ ಇಂದ. ಈಗ ಒನ್ ಇಂಟು ತ್ರೀ ತ್ರೀ, ಮೈನಸ್ ಟೂ ಇಂಟು ಫೈವ್ ಮೈನಸ್ ಟೆನ್, ತ್ರೀ ಇಂಟು ಒನ್ ಪ್ಲಸ್ ತ್ರೀ. ಯಾವತ್ತಲ್ಲೂ ಮಿಡ್ಲ್ ಸೈನ್ ನೆಗೆಟಿವ್ ಇರಲ್ಲ, ಪ್ಲಸ್ ಇರ್ತದ, ಬಟ್ ನೆಗೆಟಿವ್ ಇದ್ದಾಗ ನೆಗೆಟಿವ್ ಆಗ್ತಿರ್ತದಿಲ್ಲ ಅಷ್ಟೇ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಅಬ್ಸರ್ವ್ ಮಾಡ್ರಿ ಏನ್ ಕೊಟ್ಟಣ. ಮತ್ ಒನ್ಸ್ ಅಗೇನ್, ಸೆಕೆಂಡ್ ರೋಲ್ ಇಂದ ಫಸ್ಟ್ ಕಾಲಮ್ಕ ಸೆಕೆಂಡ್ ಕಾಲಮ್ಕ ಗುಣಾಕಾರ ಬೇಕು. ಯಾವುದು ಸೆಕೆಂಡ್ ರೋಲ್ ಇಂದ. ಈಗ ನೋಡ್ರಿ ಏನಾಗ್ತದ, ಮೈನಸ್ ಫೋರ್ ಇಂಟು ಟೂ ಈಸ್ ಮೈನಸ್ ಏಟ್, ಟೂ ಇಂಟು ಫೋರ್ ಪ್ಲಸ್ ಏಟ್, ಫೈವ್ ಇಂಟು ಟೂ ಪ್ಲಸ್ ಟೆನ್. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಗುಣಾಕಾರ, ಮೈನಸ್ ಫೋರ್ ಇಂಟು ತ್ರೀ ಮೈನಸ್ ಟ್ವೆಲ್, ಟೂ ಇಂಟು ಫೈವ್ ಪ್ಲಸ್ ಟೆನ್, ಫೈವ್ ಇಂಟು ಒನ್ ಪ್ಲಸ್ ಫೈವ್. ಈಗೇನಾಗ್ತ ನೋಡ್ರಿ ಎ ಬಿ ಈಕ್ವಲ್ ಟು, ಹೌದಾ? ಸೊ ಎ ಬಿ ಈಕ್ವಲ್ ಟು ಏನಾಗ್ತದ ನೋಡ್ರಿ, ಸೊ ಸೆವೆನ್ ಏಟ್, ಏಟ್ ಮೈನಸ್ ಏಟ್ ಇಸ್ ಝೀರೋ ಆಗ್ತದ. ಇನ್ನು ನೆಕ್ಸ್ಟ್ ನೋಡ್ರಿ ಪ್ಲಸ್ ತ್ರೀ ಪ್ಲಸ್ ತ್ರೀ ಅಂದ್ರೆ ಸಿಕ್ಸ್ ಆಗ್ತದ. ಸಿಕ್ಸ್ ಒಳಗ ಮೈನಸ್ ಟೆನ್ ಅಂತಂದ್ರೆ ಇಸ್ ಮೈನಸ್ ಫೋರ್ ಆಗ್ತದ, ಯಾಕಂದ್ರೆ ದೊಡ್ಡ ವ್ಯಾಲ್ಯೂ ಸೈನ್ ಇಸ್ ಮೈನಸ್ ಫೋರ್. ಕ್ಲಿಯರ್? ಈಗ ಏನಾಗ್ತದ ನೋಡ್ರಿ ಮತ್ತ ಅಗೇನ್, ಪ್ಲಸ್ ಏಟ್ ಮೈನಸ್ ಏಟ್ ಕ್ಯಾನ್ಸಲ್ ಆಗ್ತಂದ್ರೆ ಟೆನ್ ಬರ್ತದ. ಇನ್ನು ನೆಕ್ಸ್ಟ್ ನೋಡ್ರಿ ಅಬ್ಸರ್ವ್ ಮಾಡಿ, ಫಿಫ್ಟೀನ್ ಆಗ್ತದ, ಟೆನ್ ಪ್ಲಸ್ ಫೈವ್ ಇಸ್ ಫಿಫ್ಟೀನ್, ಫಿಫ್ಟೀನ್ ಒಳಗ ಮೈನಸ್ ಟ್ವೆಲ್ ಹೋತಂದ್ರೆ ಇಟ್ ಇಸ್ ದ ಆನ್ಸರ್ ಏನಾಗ್ತದ ತ್ರೀ ಬರ್ತದ. ಓಕೆ, ಇದು ಫಸ್ಟ್ ಒನ್ ಅಂತ ಅನ್ಕೊಡ್ರಿ ಬೇಕಾದ್ರೆ. ಇನ್ನು ನೆಕ್ಸ್ಟ್ ಯಾವುದು ಬಿ ಎ ಕನ್ನಡಿನ, ಸೊ ಬಿ ಎದ್, ಹೌದಾ? ಈಗ ಬಿ ಎದ್ ಕನ್ನಡಿಬೇಕಾದ್ರ ಫಸ್ಟ್ ಏನ್ ಮಾಡ್ಬೇಕು, ಬಿ ಮ್ಯಾಟ್ರಿಕ್ಸ್ ಬರ್ಕೋಬೇಕ್ರಿ. ಯಾವುದು ಟೂ ತ್ರೀ, ಹೌದಾ? ಸೆಕೆಂಡ್ ಫೋರ್ ಫೈವ್ ಅದ, ಥರ್ಡ್ ಟೂ ಒನ್ ಅದ, ಇಂಟು ಯಾವುದು ಎ ಮ್ಯಾಟ್ರಿಕ್ಸ್ ಒನ್ ಮೈನಸ್ ಟೂ ತ್ರೀ ಅದ. ನೆಕ್ಸ್ಟ್ ನೋಡ್ರಿ ಮೈನಸ್ ಫೋರ್ ಟೂ ಫೈವ್ ಅದ. ಕ್ಲಿಯರ್? ಇನ್ನ ಏನಾಗ್ತದ ನೋಡ್ರಿ ಬಿ ಎಕ್ವಲ್ ಟು, ಇಲ್ಲೂ ಏನ್ ಮಾಡ್ಬೇಕು ಸ್ವಲ್ಪ ಕೇರ್ಫುಲ್ ನೋಡ್ರಿ, ಯಾವತ್ತು ಇದನ್ನ ನೆನಪಿಟ್ಕೊಡ್ರಿ ಸ್ಟೂಡೆಂಟ್ಸ್. ಫಸ್ಟ್ ರೋಲ್ ಇಂದ ಒಂದೇ ರೋಲ್ ಇಂದ ಒಟ್ಟು ಕಾಲಮ್ಕು ಗುಣಾಕಾರ ಬೇಕು. ಫಸ್ಟ್ ಕಾಲಮ್ಕು ಸೆಕೆಂಡ್ ಕಾಲಮ್ಕು ಥರ್ಡ್ ಕಾಲಮ್ಕು ಗುಣಾಕಾರ ಆಗ್ತಾ ಇರ್ಬೇಕು, ಹೌದಾ?
ಏನ್ ನೋಡಿ ಒನ್ ಬೈ ಒನ್ ಹೆಂಗ್ ಬರ್ತಾವ ನೋಡ್ರಿ. ಈ ಫಸ್ಟ್ ನೋಡಿ, ಟೂ ಇಂಟು ಒನ್ ಟೂ, ತ್ರೀ ಇಂಟು ಮೈನಸ್ ಫೋರ್ ಮೈನಸ್ ಟ್ವೆಲ್ವ್. ಓಕೆ ನೆಕ್ಸ್ಟ್ ಟೂ ಸೆಕೆಂಡ್ ಫಸ್ಟ್ ರೋಲಿಂದ ಸೆಕೆಂಡ್ ಕಾಲಮ್ಕ ಟೂ ಇಂಟು ಮೈನಸ್ ಟೂ ಮೈನಸ್ ಫೋರ್, ತ್ರೀ ಇಂಟು ಟೂ ಪ್ಲಸ್ ಸಿಕ್ಸ್. ಓಕೆ ನೆಕ್ಸ್ಟ್ ಫಸ್ಟ್ ರೋಲಿಂದ ಮತ್ತೆ ಥರ್ಡ್ ಕಾಲಮ್ ಗುಣಾಕಾರ ಟೂ ಇಂಟು ತ್ರೀ ಸಿಕ್ಸ್, ತ್ರೀ ಇಂಟು ಫೈವ್ ಪ್ಲಸ್ ಯಾವುದು ಫಿಫ್ಟೀನ್. ಕ್ಲಿಯರ್. ನೆಕ್ಸ್ಟ್ ನೋಡಿ ಯಾವುದು ಸೆಕೆಂಡ್ ರೋಲ್, ಇಲ್ಲಿ ನೋಡ್ರಿ ಸೆಕೆಂಡ್ ರೋಲ್ ಇಂದ ಒಟ್ಟು ಕಾಲಮ್ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಗುಣಾಕಾರ ಆಗ್ಬೇಕು. ಮತ್ತೆ ಅಗೇನ್ ಫೋರ್ ಇಂಟು ಒನ್ ಇಸ್ ಫೋರ್, ಫೈವ್ ಇಂಟು ಮೈನಸ್ ಫೋರ್ ಮೈನಸ್ ಟ್ವೆಂಟಿ. ಸೊ ಫಸ್ಟ್ ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ ಫೋರ್ ಇಂಟು ಮೈನಸ್ ಟೂ ಮೈನಸ್ ಏಟ್. ಸೊ ಫೈವ್ ಇಂಟು ಟೂ ಪ್ಲಸ್ ಟೆನ್. ನೆಕ್ಸ್ಟ್ ಫೋರ್ ಇಂಟು ತ್ರೀ ಟ್ವೆಲ್ವ್, ಫೈವ್ ಇಂಟು ಫೈವ್ ಏನಾಗ್ತದ್ರಿ ಪ್ಲಸ್ ಟ್ವೆಂಟಿ ಫೈವ್. ನೆಕ್ಸ್ಟ್ ಥರ್ಡ್ ರೋಲ್ ಇಂದ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಗುಣಾಕಾರ ಬೇಕು. ಟೂ ಇಂಟು ಒನ್ ಇಸ್ ಟೂ, ಸೊ ಒನ್ ಇಂಟು ಮೈನಸ್ ಫೋರ್. ಓಕೆ ಸೊ ಟೂ ಇಂಟು ಮೈನಸ್ ಟೂ ಇಸ್ ಮೈನಸ್ ಫೋರ್. ಸೊ ಒನ್ ಇಂಟು ಟೂ ಪ್ಲಸ್ ಏನದ ಟೂ ಆಗ್ತದ. ನೆಕ್ಸ್ಟ್ ನೋಡಿ ಟೂ ಇಂಟು ತ್ರೀ ಸಿಕ್ಸ್, ಒನ್ ಇಂಟು ಫೈವ್ ಇಸ್ ಫೈವ್. ಕ್ಲಿಯರ್ ಅರ್ಥ ಆಗ್ತದ. ಟೂ ಇಂಟು ಮೈನಸ್ ಟೂ ಮೈನಸ್ ಫೋರ್ ಆಯ್ತು, ಒನ್ ಇಂಟು ಟೂ ಆಯ್ತು, ಈ ಕಡೆ ಟೂ ಇಂಟು ತ್ರೀ ಸಿಕ್ಸ್ ಆಯ್ತು, ಒನ್ ಇಂಟು ಫೈವ್ ಫೈವ್. ಓಕೆ ಸಿಯರ್ ಇಸ್ ಬಿ ಏಕ್ವಲ್ ಟು ಎಷ್ಟು ಬಂತ ನೋಡ್ರಿ ಆನ್ಸರ್. ಸೊ ಮೈನಸ್ ಏನ ಟೂ ಒಳಗ ಮೈನಸ್ ಟೂ ಹೋತಂದ್ರ ಎಷ್ಟಾಗ್ತದ್ರಿ ಮೈನಸ್ ಟೆನ್ ಆಗ್ತದ್ರಿ. ಈ ನೋಡ್ರಿ ಮೈನಸ್ ಫೋರ್ ದಾಗ ಪ್ಲಸ್ ಸಿಕ್ಸ್ ಹೋತಂದ್ರ ಪ್ಲಸ್ ಟೂ ಆಗ್ತದ. ಈಗ ನೋಡ್ರಿ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಆದ್ರ ಇಟ್ ಇಸ್ ಅ ಟ್ವೆಂಟಿ ಒನ್ ಆಗ್ತದ್ರಿ. ಕ್ಲಿಯರ್. ನೆಕ್ಸ್ಟ್ ಮೈನಸ್ ಇದು ಟ್ವೆಂಟಿ ಅದ, ಇಲ್ಲ ಪ್ಲಸ್ ಫೋರ್ ಅದ ಅಂದ್ರ ಮೈನಸ್ ಸಿಕ್ಸ್ಟೀನ್ ಆಗ್ತದ. ಮೈನಸ್ ಏಟ್ ಪ್ಲಸ್ ಟೆನ್ ಅದ ಅಂದ್ರೆ ಪ್ಲಸ್ ಟೂ ಆಗ್ತದ. ಸೊ ಟ್ವೆಲ್ ಪ್ಲಸ್ ಏನದಲ್ಲ ಟ್ವೆಂಟಿ ಫೈವ್ ಅದ ಅಂದ್ರ ಐ ಥಿಂಕ್ ತರ್ಟಿ ಸೆವೆನ್ ಆಗ್ತದ. ಟೂ ಒಳಗ ಮೈನಸ್ ಫೋರ್ ಹೋತಂದ್ರ ಇಟ್ಸ್ ಮೈನಸ್ ಟೂ, ಮೈನಸ್ ಫೋರ್ ಪ್ಲಸ್ ಟೂ ಅಂತಂದ್ರೆ ಇಟ್ ಇಸ್ ಮೈನಸ್ ಟೂ. ಸಿಕ್ಸ್ ಪ್ಲಸ್ ಫೈವ್ ಅಂತಂದ್ರ ಇಟ್ ಇಸ್ ಲೆವೆನ್. ಈ ನೋಡ್ರಿ ಎರಡು ಏನಂತ ಕೇಳ ನೋಡ್ರಿ ನಮ್ಗ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಆಗ್ತದ ನೋಡ್ರಿ ನಮ್ದು ಬೇಕಾರ ಟೂ ಅನ್ರಿ ಹೌದಾ. ಸೊ ಏನಾಗ್ತದ ಸಾಲ್ವ್ ಮಾಡ್ರಿ ಅಂದ್ರ ಫ್ರಾಮ್ ಒನ್ ಅಂಡ್ ಟೂ ವಿ ಗೆಟ್ ಹೌದಾ ಏನಾಗ್ತದ್ರಿ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ ಆಗ್ತದ ಅಂದ್ರ ಸೊ ಇಸ್ ನಾಟ್ ಈಕ್ವಲ್ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಆತಂದ್ರೆ ಇಸ್ ಪ್ರೂವ್ ಆಯ್ತ್ರಿ. ಪ್ರೂವ್ ಆಯ್ತು ನೋಡ್ರಿ ಮತ್ತೆ ಚೆಕ್ ಮಾಡ್ರಿ ಅರ್ಥ ಆಯ್ತಾ. ಇನ್ನ ನೆಕ್ಸ್ಟ್ ನೋಡ್ರಿ ಥರ್ಡ್ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್ ನೋಡ್ರಿ ಹೌದಾ. ಸೊ ಥರ್ಡ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಏನದ್ರಿ ಇದ್ರ ಸಾಲ್ಡ್ ಒಳಗ ಈಸಿ ಅದ, ಎಡಿಷನ್ಸ್ ಒಳಗ ಅದ್ರಿ. ಸೊ ಅದು ಮತ್ತೆ ಎಡಿಷನ್ಸ್ ಅದು ಎಡಿಷನ್ಸ್ ಅನ್ನೋಕ್ಕಿಂತ ಮಲ್ಟಿಪ್ಲೈ ಅನ್ನ ಕೊಡ್ತಾರೆ ನೋಡ್ರಿ. ಎ ಮ್ಯಾಟ್ರಿಕ್ಸ್ ಏನದ ಒನ್ ಝೀರೋ ಝೀರೋ ಮೈನಸ್ ಒನ್ ಓಕೆ, ಅಂಡ್ ಬಿ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್ ನೋಡ್ರಿ ಎಷ್ಟದ ಝೀರೋ ಒನ್ ನೆಕ್ಸ್ಟ್ ಒನ್ ಝೀರೋ ಕೊಟ್ಟದನ್ರಿ. ನೆಕ್ಸ್ಟ್ ದನ್ ದನ್ ಏನ್ ಕೇಳ ನೋಡ್ರಿ ಎ ಬಿ ಅಂತ ಕೊಟ್ಟ ಫೈಂಡ್ ಎ ಬಿ ಕಾಮಾ ಬಿ ಎ ವ್ಯಾಲ್ಯೂ ಕಂಡು ಎ ಬಿ ವ್ಯಾಲ್ಯೂ ಮತ್ತು ಬಿ ಎ ವ್ಯಾಲ್ಯೂ ಹಿಯರ್. ಸೊ ಪ್ರೂಫ್ ಯಾವ್ದ ಒನ್ ಝೀರೋ ಝೀರೋ ಮೈನಸ್ ಒನ್ ಬಿ ಮ್ಯಾಟ್ರಿಕ್ಸ್ ಝೀರೋ ಒನ್ ಒನ್ ಝೀರೋ ಓಕೆ. ಈ ನೋಡ್ರಿ ಎಲ್ ಎಚ್ ಎಸ್ ಅಂದ್ರೆ ಎಲ್ ಎಚ್ ಎಸ್ ಅನ್ನೋಕ್ಕಿಂತ ಎ ಬಿನ ಕನ್ನಡ ಬರಲ್ಲ. ಸೊ ಎ ಬಿ ಹೌದಾ ಎ ಮ್ಯಾಟ್ರಿಕ್ಸ್ ಬರ್ಕೊಡ್ರಿ ಒನ್ ಝೀರೋ ಝೀರೋ ಮೈನಸ್ ಒನ್. ಇನ್ನೊಂದು ಬಿ ಮ್ಯಾಟ್ರಿಕ್ಸ್ ಏನದ ನೋಡ್ರಿ ಝೀರೋ ಒನ್ ಒನ್ ಝೀರೋ ಓಕೆ. ಹಿಯರ್ ಎ ಬಿ ಕೊಲ್ ಟು ಏನಾಗ್ತದೆ ನೋಡ್ರಿ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಒನ್ ಇಂಟು ಝೀರೋ ಇಸ್ ಝೀರೋ
0 into 1 is 0. Okay, first row, first column. I to first row, second column. 1 into 1, 0 into 0. Okay, next row. Second row in the first column, second column. 0 into 0, 0. Minus 1 into minus 1, minus 1. Next, second row, second column. 0 into 1 is 0. Minus 1 into 0, 0. Now, ಅಂದ್ರೆ ಏನಾಗ್ತದೆ ನೋಡ್ರಿ, ಎ ಬಿ ಈಕ್ವಲ್ ಟು, ಹೌದಾ? ಸೊ ಎ ಬಿ ವ್ಯಾಲ್ಯೂ ಜೀರೋ ಆಗ್ತದ, ಇಲ್ಲಿ ಒನ್ ಆಗ್ತದ, ನೆಕ್ಸ್ಟ್ ಮೈನಸ್ ಒನ್ ಆಗ್ತದ, ಇಲ್ಲಿ ಜೀರೋ ಆಗ್ತದ. ಎ ಬಿ ಆಯ್ತು. ಇನ್ನು ಅದೇ ತರ ನಾವು ಬಿ ಎ ಕಂಡುಹಿಡಿಬೇಕು. ಸೊ ಬಿ ಎ ವ್ಯಾಲ್ಯೂ ಎಷ್ಟಾಗ್ತದೆ ನೋಡ್ರಿ, ಜೀರೋ ಒನ್ ಒನ್ ಜೀರೋ ಇಂಟು, ಮತ್ತು ಮ್ಯಾಟ್ರಿಕ್ಸ್ ಯಾವುದು, ಏದ್ ಒನ್ ಜೀರೋ ಜೀರೋ ಮೈನಸ್ ಒನ್. ಓಕೆ, ಬಿ ಈಕ್ವಲ್ ಟು ಮ್ಯಾಟ್ರಿಕ್ಸ್. ಅಬ್ಸರ್ವ್ ಮಾಡ್ರಿ, ಫಸ್ಟ್ ರೋಲ್ ಇಂದ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಗುಣಾಕಾರ ಆಗಬೇಕು. ಜೀರೋ ಇಂಟು ಒನ್ ಇಸ್ ಜೀರೋ, ಒನ್ ಇಂಟು ಜೀರೋ ಇಸ್ ಜೀರೋ, ಜೀರೋ ಇಂಟು ಜೀರೋ ಜೀರೋ, ಒನ್ ಇಂಟು ಮೈನಸ್ ಒನ್ ಇಸ್ ಮೈನಸ್ ಒನ್. ನೆಕ್ಸ್ಟ್ ಸೆಕೆಂಡ್ ರೋಲ್ ಇಂದ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಗುಣಾಕಾರ ಆಗಬೇಕು. ಒನ್ ಇಂಟು ಒನ್ ಇಸ್ ಒನ್, ಜೀರೋ ಇಂಟು ಜೀರೋ ಜೀರೋ, 1 into 0, 0. 0 into minus 1 is 0. Now, brother. Okay. So, B A equal to, your answer is 0 minus 1, 0. So, value. Find and tell them. Prove and tell them. Prove that and tell them. Not equal. Yado, prove that. Madizu, not equal. But to find the value and tell them. Find use. Clear? ಇನ್ ನೆಕ್ಸ್ಟ್ ನೋಡ್ರಿ, ಫೋರ್ತ್ ಪ್ರಾಬ್ಲಮ್. ಹೌದಾ? ಸೊ ಫೋರ್ತ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ನೋಡ್ರಿ, ಫೋರ್ತ್ ಯಾವ ಸಾಲ್ವ್ ಮಾಡ್ದಂದ್ರೆ, ಇಲ್ಲಿ ಫೋರ್ತ್ ಒನ್ ಹೆಂಗ್ ಕೊಟ್ಟದನಂದ್ರೆ, ಫೈಂಡ್, ಅಬ್ಸರ್ವ್ ಮಾಡ್ರಿ, ಫೈಂಡ್ ಏನದ, ಎಕ್ಸ್ ಅಂಡ್ ವೈ ಇಫ್, ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ ಇಫ್ ಫಸ್ಟ್ ಒನ್, ಫಸ್ಟ್ ಒನ್ ಏನದ ಮ್ಯಾಟ್ರಿಕ್ಸ್ ಕೊಟ್ಟಣ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟು ಕೊಟ್ಟ ನೋಡ್ರಿ, ಫಸ್ಟ್ ದು ಸೆವೆನ್ ಜೀರೋ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ರೋದ್, ಸೆಕೆಂಡ್ ರೋದು ಟೂ ಫೈವ್ ದ, ಹೌದಾ? ಅಂಡ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು, ಹೌದಾ? ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಫಸ್ಟ್ ರೋ ತ್ರೀ ಜೀರೋ ಅದ, ಸೆಕೆಂಡ್ ರೋ ಏನದ್ರಿ ಜೀರೋ ತ್ರೀ ಅದ. ಓಕೆ, ಈಗ ಇದವ ಎಕ್ಸ್ ಮತ್ತು ವೈ ಕೇಳ್ದನ್ರಿ, ಎಕ್ಸ್ ಅಂಡ್ ವೈ. ಓಕೆ, ಪ್ರೂಫ್ ಜರ್ ಮಾಡ್ರಿ. ಇಲ್ಲೆ ಫಸ್ಟ್ ಮ್ಯಾಟ್ರಿಕ್ಸ್ ಬರ್ಕೋತೀನಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಏನದ ಸೆವೆನ್ ಜೀರೋ ಅದ ಟೂ ಫೈವ್ ಅದ, ಇಸ್ ಅ ಫಸ್ಟ್ ಇಕ್ವೇಶನ್ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ತ್ರೀ ಜೀರೋ ಜೀರೋ ತ್ರೀ ಅದ, ಇದು ಸೆಕೆಂಡ್ ಇಕ್ವೇಶನ್ ಅನ್ಕೋತೀನಿ, ಸೆಕೆಂಡ್ ಇಕ್ವೇಶನ್. ಹೌದಾ? ಈಗ ನಾನು ಯೂಸ್ ಮಾಡ್ತಾರು, ಆಡ್ ಅರ ಮಾಡ್ರಿ, ಸಬ್ಸ್ಟ್ರಾಕ್ಟ್ ಮಾಡ್ರಿ. ಆಡ್ ಮಾಡಿದ್ರು ಒಂದು ವ್ಯಾಲ್ಯೂ ಸಿಗ್ತದ, ಸಬ್ಸ್ಟ್ರಾಕ್ಟ್ ಮಾಡಿದ್ರು ಒಂದು ವ್ಯಾಲ್ಯೂ ಸಿಗ್ತದ. ಅದಕ್ಕೆ ನಾನು ಗೋ ಫಾರ್ ಪ್ಲಸ್ ಯೂಸ್ ಮಾಡ್ತೀನಿ, ಅಂದ್ರೆ ಆಡಿಂಗ್ ಅಂತ ಯೂಸ್ ಮಾಡ್ತಾ ಇರೋದು. ಸೊ ಆಡಿಂಗ್ ಯಾವುದು, ಇಕ್ವೇಶನ್ ಒನ್ ಅಂಡ್ ಟೂ ಅಂತ ಯೂಸ್ ಮಾಡ್ತಾರೆ. ಅವಾಗ ನೋಡ್ರಿ, ಆಡ್ ಮಾಡ್ಬೇಕಾದ್ರೆ ಇಕ್ವೇಶನ್ ಒನ್ ಅಂಡ್ ಟೂ ಅಂತಂದ್ರೆ, ಇಕ್ವೇಶನ್ ಒನ್ ಎಲ್ ಎಚ್ ಎಸ್, ಇಕ್ವೇಶನ್ ಟೂದು ಎಲ್ ಎಚ್ ಎಸ್ ಬರ್ಕೊಡ್ರಿ. ಏನದ ಇಕ್ವೇಶನ್ ಒನ್ ಎಲ್ ಎಚ್ ಎಸ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಆರ್ ಎಸ್, ಇದ್ರದ್ದು ನೋಡ್ರಿ ಇಕ್ವೇಶನ್ ಟೂದು ಎಲ್ ಎಚ್ ಎಸ್ ಏನದ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು, ಈ ನೋಡ್ರಿ ಇಕ್ವೇಶನ್ ಒನ್ದು ಆರ್ ಎಚ್ ಎಸ್ ಏನದ ಮ್ಯಾಟ್ರಿಕ್ಸ್ ಸೆವೆನ್ ಜೀರೋ, ನೆಕ್ಸ್ಟ್ ಟೂ ಫೈವ್ ಪ್ಲಸ್ ಪ್ಲಸ್ ಅಂತಂದ್ರೆ ಯಾಕೆ ಆಡ್, ಆಡಿಂಗ್ ಅಂತ ಏನಿಲ್ಲ, ಪ್ಲಸ್ ಮಾಡಿ ಪ್ಲಸ್ ಮ್ಯಾಟ್ರಿಕ್ಸ್, ಮತ್ತೆ ಅದು ಇಕ್ವೇಶನ್ ಟು ದ ಆರ್ ಎಚ್ ಎಸ್ ಏನದ ತ್ರೀ ಜೀರೋ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಜೀರೋ ತ್ರೀ ಅದ. ಓಕೆ, ಇಲ್ಲಿ ನೋಡ್ರಿ ನನ್ಗೆ ಏನ್ ಕ್ಯಾನ್ಸಲ್ ಆಗ್ತದ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್, ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಕ್ಸ್ ಕ್ಯಾನ್ಸಲ್ ಆಕಿತ್ತು. ಅರ್ಥ ಆಯ್ತಾ? ಈ ನೋಡ್ರಿ ಟೂ ಎಕ್ಸ್, ಟೂ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ನೋಡ್ರಿ, ಸೆವೆನ್ ಪ್ಲಸ್ ತ್ರೀ ಟೆನ್, ಡೈರೆಕ್ಟ್ ಬರಿಬೋದಾ? ಜೀರೋ ಪ್ಲಸ್ ಜೀರೋ ಜೀರೋನ, ಟೂ ಪ್ಲಸ್ ಜೀರೋ ಟೂ, ಫೈವ್ ಪ್ಲಸ್ ತ್ರೀ ಯಾವುದು ಏಟ್,
ಏನಾಗ್ತ ನೋಡ್ರಿ, ಎಕ್ಸ್ ಇಕ್ವಲ್ ಟು ಒನ್ ಬೈ ಟೂ ಇಂಟು ಮ್ಯಾಟ್ರಿಕ್ಸ್ ಟೆನ್ ಝೀರೋ ಟೂ ಏಟ್. ಕ್ಲಿಯರ್? ಈಗ ನೋಡ್ರಿ ಮತ್ತ ಎಕ್ಸ್ ಇಕ್ವಲ್ ಟು, ಈಗ ಅಬ್ಸರ್ವ್ ಮಾಡ್ರಿ, ಟೆನ್ ಟೆನ್ ಈಗ ಒನ್ ಬೈ ಟೂ ಮಲ್ಟಿಪ್ಲೈ ಎಲ್ಲಕ್ಕೂ ಮಲ್ಟಿಪ್ಲೈ ಆಗ್ಬೇಕಿದೆ. ಮಲ್ಟಿಪ್ಲೈ ಆಯ್ತು ಅಂದ್ರೆ ಟೆನ್ ಬೈ ಟೂ ಅಂತಂದ್ರೆ ಏನಾಗ್ತದ್ರಿ? ಫೈವ್. ಝೀರೋ ಬೈ ಟೂ ಅಂತಂದ್ರೆ ಝೀರೋ. ಟೂ ಬೈ ಟೂ ಅಂತಂದ್ರೆ ಒನ್. ಏಟ್ ಬೈ ಟೂ ಅಂತಂದ್ರೆ ಫೋರ್. ಇದು ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತ್ರಿ. ಸೊ ಎಕ್ಸ್ ವ್ಯಾಲ್ಯೂ ಒಂದ್ ಗೊತ್ತಾಯ್ತಾರ ಸಾಕ್, ಇಲ್ಲಾಂದ್ರೆ ಸಬ್ಸ್ಟ್ರಾಕ್ಟ್ ಮಾಡಿ ಕಂಡುಹಿಡಿಬಹುದು. ಒಂದ್ ಎಕ್ಸ್ ವ್ಯಾಲ್ಯೂ ಒಂದ್ ಯಾವ್ದಾರ ಎಕ್ಸ್ ವೈ ಯಾವ್ದ್ ಬೇಕಾದ್ ಕಂಡುಹಿಡ್ರಿ. ವೈ ಬಂತಂದ್ರ ವೈ ಬರ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದಾಗ, ಇಲ್ಲ ಆಡ್ ಮಾಡಿದಾಗ ಎಕ್ಸ್ ಬಂತ್ ನಮ್ಗ. ಈಗ ನಾನು ಯೂಸ್ ಮಾಡ್ತಾ ಇರೋದು ಏನಂತ, ಪುಟ್ ಎಕ್ಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಏನದ ಫೈವ್ ಝೀರೋ ಒನ್ ಫೋರ್. ಹೌದಾ? ಇನ್ ಇಕ್ವೇಶನ್ ನಂಬರ್ ಯಾವ್ದ್ರಲ್ಲಿ ಪುಟ್ ಮಾಡ್ಕೋಬಹುದು ನೀವು ಬೇಕಾದ ಇಕ್ವೇಶನ್ ಟೂ ಅಂದ್ರೆ, ಬೇಕಾದ ಇಕ್ವೇಶನ್ ಟೂ ಇದ್ದಲ್ಲೇ ಅಂದ್ರೆ ಎಕ್ಸ್ ಇದ್ದಲ್ಲೇ ಮ್ಯಾಟ್ರಿಕ್ಸ್ ಹಾಕೋಬಹುದು. ಈಗ ನೋಡ್ರಿ ನನ್ನ ಇಕ್ವೇಶನ್ ಟೂ ಏನದ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಏನ್ ಕೊಟ್ಟ ನೋಡ್ರಿ, ತ್ರೀ ಝೀರೋ ಝೀರೋ ತ್ರೀ ಅದ. ಹೌದಾ? ಈಗ ನೋಡ್ರಿ ಎಕ್ಸ್ ಎಕ್ಸ್ ಅಂದ್ರೆ ಮ್ಯಾಟ್ರಿಕ್ಸ್ ಬರ್ಕೋತೇನೆ ಯಾವ್ದು ಎಕ್ಸ್ ಇದ್ದಲ್ಲಿ ಏನ್ ನಾವು ಕಂಡಿದೀವಲ್ಲ, ಫೈವ್ ಝೀರೋ ಒನ್ ಫೋರ್. ಹೌದಾ? ಈ ಆರ್ ಎಚ್ ಎಸ್ ಮ್ಯಾಟ್ರಿಕ್ಸ್ ಈ ಕಡೆ ಬಂತಂದ್ರೆ ಇಟ್ ಇಸ್ ಮೈನಸ್. ಹೌದಾ? ತ್ರೀ ಝೀರೋ ಝೀರೋ ತ್ರೀ ಈಕ್ವಲ್ ಟು ಈ ಮೈನಸ್ ವೈ ಕಡೆ ಬಂತಂದ್ರೆ ಪ್ಲಸ್ ವೈ. ಈಗೇನಾಗ್ತದೆ ನೋಡ್ರಿ, ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತದ ವೈ ಈಕ್ವಲ್ ಟು, ಅಬ್ಸರ್ವ್ ಮಾಡ್ರಿ ವೈ ಈಕ್ವಲ್ ಟು. ಹೌದಾ? ಸೊ ವೈ ಈಕ್ವಲ್ ಟು. ಹೌದಾ? ಈಗ ಅಬ್ಸರ್ವ್ ಮಾಡ್ರಿ ವೈ ಈಕ್ವಲ್ ಟು ಏನಾಗ್ತದೆ ನೋಡ್ರಿ, ಫೈವ್ ಮೈನಸ್ ತ್ರೀ ಎಷ್ಟಾಗ್ತದ ಟೂ, ಜೀರೋ ಮೈನಸ್ ಜೀರೋ ಇಸ್ ಝೀರೋ. ನೆಕ್ಸ್ಟ್ ಒನ್ ಮೈನಸ್ ಜೀರೋ ಇಸ್ ಒನ್, ಫೋರ್ ಮೈನಸ್ ತ್ರೀ ಇಸ್ ಒನ್. ಬಂತ ನೋಡ್ರಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಎರಡು ವ್ಯಾಲ್ಯೂ ಕಂಡಿಡಿದ್ರಿ. ಹೌದಾ? ಎಕ್ಸ್ ಮತ್ತು ವೈ ವ್ಯಾಲ್ಯೂ ಎಷ್ಟು ಬಂತ ನೋಡ್ರಿ, ಎಕ್ಸ್ ಅದು ಮತ್ತು ವೈ ವ್ಯಾಲ್ಯೂ. ಕ್ಲಿಯರ್? ನಿಮ್ಗೆ ಅರ್ಥ ಆಯ್ತಾ? ಎಕ್ಸ್ ಅಂಡ್ ವೈದು ಕ್ಲಿಯರ್ ಆಗ್ತದ? ನೀವು ಬೇಕಾದ್ರೆ ನೀವು ವ್ಯಾಲ್ಯೂ ಹಾಕೋಬಹುದು. ಈಗ ನೀವು ಮಾಡಿದ ವ್ಯಾಲ್ಯೂ ಕರೆಕ್ಟ್ ಇದೆಯೋ ಇಲ್ಲೋ ಚೆಕ್ ಮಾಡ್ಬೇಕಾದ್ರೆ ನೀವು ಒಂದ ನೋಡಿ ಎಕ್ಸ್ ಇದ್ದ. ಈಗ ನನ್ಗೆ ಆರ್ ಎಚ್ ಎಸ್ ಈಗ ಇಕ್ವೇಶನ್ ಟೂದ್ ಏನದ ಮ್ಯಾಟ್ರಿಕ್ಸ್ ತ್ರೀ ಝೀರೋ ಝೀರೋ ತ್ರೀ ಐತೆ. ಹೌದಾ? ಈಗ ನೋಡಿ ನನ್ಗೆ ಎಕ್ಸ್ ಮತ್ತು ವೈ ದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇದ್ರೊಳಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಮ್ಯಾಟ್ರಿಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ, ಫೈವ್ ಮೈನಸ್ ಟೂ ಅಂದ್ರೆ ತ್ರೀ ಆಯ್ತು, ಕರೆಕ್ಟ್ ಆಯ್ತು. ನೆಕ್ಸ್ಟ್ ಜೀರೋ ಮೈನಸ್ ಜೀರೋ ಝೀರೋನ ಆಗ್ತದ. ನೆಕ್ಸ್ಟ್ ಒನ್ ಮೈನಸ್ ಒನ್ ಝೀರೋನ ಆಗ್ತದ. ಹೌದಾ? ನೆಕ್ಸ್ಟ್ ವೈ ದ ನೋಡಿ ಫೋರ್ ಮೈನಸ್ ಒನ್ ತ್ರೀ ಆಯ್ತು ಅಂದ್ರೆ ನೀವು ಮಾಡಿದ ಆನ್ಸರ್ ಕರೆಕ್ಟ್ ಐತಂತ ಕನ್ಕ್ಲೂಷನ್ ಚೆಕ್ ಮಾಡ್ಕೋಬಹುದು. ಅರ್ಥ ಆಯ್ತ್ರಿ? ಏನಾಗ್ತತಿ? ಇನ್ನೊಂದು ಲಾಸ್ಟ್ ಒಂದ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಇವತ್ತು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಕರೆಕ್ಟ್ ಆಗಿ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಪಿಪಿಟಿ ಯೂಸ್ ಮಾಡ್ತಾ ಇರೋದು ಈಗ ಯಾವುದು ಟೀಚ್ ಮೀಟ್ದಲ್ಲಿ. ಈಗ ಒಂದು ಹೋಮ್ವರ್ಕ್ ಕೊಡಿರ್ತೀನಿ ಯಾವ್ದಂದ್ರ ನಿಮಗ ಸಾಲ್ವ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಮತ್ತು ಈಸಿನೇ ಇರಲಿ, ನಿಮ್ಮ ಸಾಲ್ವ್ ಇರುವಂತ ಪ್ರಾಬ್ಲಮ್ ಕೊಡ್ತೀನಿ. ಒಂದು ಸಾಲ್ವ್ ಇರುವಂತ ಪ್ರಾಬ್ಲಮ್ಸ್ ನಿಮಗೆ ಈಸಿ ಗೋಯಿಂಗ್, ನಿಮ್ಗ ಈಸಿ ಆಗಿ ಬರುವಂತ ಪ್ರಾಬ್ಲಮ್ ಏನಂತ ಹೋಮ್ವರ್ಕ್. ಸೊ ಫೈಂಡ್ ಯಾವುದು ಎಕ್ಸ್ ಅಂಡ್ ವೈ. ಓಕೆ, ಇಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟದಂದ್ರೆ ಫೈವ್ ಟು ಅದ, ಫೈವ್ ಟು ಝೀರೋ ನೈನ್. ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು, ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಏನದ ತ್ರೀ ಸಿಕ್ಸ್ ಅದ, ಝೀರೋ ಮೈನಸ್ ಒನ್ ಅದ. ಇದು ಒಂದು ಹೋಮ್ವರ್ಕ್ ಕೊಟ್ಟಿರ್ತೇನೆ. ಯಾವುದು ಎಕ್ಸ್ ವ್ಯಾಲ್ಯೂ ಕಂಡಿಡಿರಿ, ವೈ ವ್ಯಾಲ್ಯೂ ಕಂಡಿಡಿರಿ, ಕರೆಕ್ಟಾ? ಸೊ ಡೈಲಿ ಒಂದೊಂದು ಪ್ರಾಬ್ಲಮ್ಸ್ ಹೋಮ್ವರ್ಕ್ ಕೊಡ್ತೀನಿ ರಿಲೇಟೆಡ್. ಹೌದಾ? ಸೊ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಸಿಗ್ತೀನಿ ನಿಮ್ಗೆ. ಒಂದು ಎರಡನೇದು ಸ್ವಲ್ಪ ಇವತ್ ನನ್ಗೆ ಐಡಿಯಾ ಬಂತು ಯಾವ ತರ ಪಿ ಪಿ ಟಿ ಮಾಡ್ಬೇಕು ಅನ್ನೋದು ಇತ್ತು ಟೀಚ್ ಮೀಟ್ದಲ್ಲಿ, ಕ್ಲಿಯರ್ ಆಯ್ತು. ಇನ್ನು ನೆಕ್ಸ್ಟ್ ನಾನು ಬೋರ್ಡ್ ಮೇಲೆ ಬರ್ಬೋದು ಅಥವಾ ಪಿ ಪಿ ಟಿ ಮೇಲೆ ನನಗೆ ಹೆಂಗ್ ಯೂಸ್ ಆಗ್ತದ ಆ ತರ ಯೂಸ್ ಮಾಡ್ತೇನೆ ನಿಮ್ಗೆ. ಯಾವುದು ಕ್ಲಿಯರ್ ಆಗಿ ನಿಮ್ಗೆ ಪಿ ಪಿ ಟಿ ಕ್ಲಿಯರ್ ಆಗಿದ್ದ ಪಿ ಪಿ ಟಿನ ಕ್ಲಿಯರ್ ಮಾಡ್ತೀನಿ, ಇಲ್ಲ ಬೋರ್ಡ್ ವರ್ಕ್ ಅಂದ್ರೆ ಬೋರ್ಡ್ ವರ್ಕ್ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಇದು ವಿಡಿಯೋ ಏನ್ ಮಾಡ್ತೀನಿ ನೆಕ್ಸ್ಟ್ ಈವ್ನಿಂಗ್ ಏನದಲ್ಲ ಸೊ ಅಥವಾ ನೈಟ್ ನಿಮ್ಗೆ ಆಲ್ಮೋಸ್ಟ್ ಯೂಟ್ಯೂಬ್ದಲ್ಲೇ ಸಿಕ್ಕ ಸಿಗ್ತದ. ನೀವು ಯಾರು ಮಾರ್ನಿಂಗ್ ಕ್ಲಾಸ್ ಒಂದೇ ಕೇಳಕ್ಕೆ ಒಂದೇ ಬೈ ಚಾನ್ಸ್
ನಿಮ್ಮ ನೋಡೋದಾಗ ಏನಾದ್ರೂ ಇಂಟರ್ನೆಟ್ ಆಗಿತ್ತು, ಒಂದ್ ಕರೆಂಟ್ ಹೋಗಿತ್ತು, ಚಾರ್ಜ್ ಇಟ್ಟ ನಿಮ್ಮ ಬೈ ಚಾನ್ಸ್ ಬ್ಯಾಟ್ರಿ ಲೋ ಆಗಿತ್ತು, ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ನೀವು ಏನ್ ಮಾಡ್ಬೋದು ನೋಡ್ಬೋದು ಯೂಟ್ಯೂಬ್ ಅಲ್ಲೇ. ಒಂದು ಎರಡನೇದ್ದು ಕಂಪಲ್ಸರಿ ಲೈವ್ ಇದು ಕ್ಲಾಸಿಗೆ ಅಟೆಂಡ್ ಆಗಬೇಕು. ಮತ್ತೆ ಯೂಟ್ಯೂಬ್ ಹಾಕ್ತಾರ, ಯೂಟ್ಯೂಬ್ ನೋಡೋದಲ್ಲ, ಬಟ್ ಯೂಟ್ಯೂಬ್ ನಿಮ್ಗೆ ಅರ್ಥ ಯೂಟ್ಯೂಬ್ ಹಾಕೋದು ಒಂದ ಏನದಂದ್ರೆ ಡಿಸಿಷನ್, ನಿಮಗೆ ಏನಾರ ಡೌಟ್ ಬಂತಂದ್ರ ಆ ಯೂಟ್ಯೂಬ್ ಅನ್ನ ನೋಡ್ಬೋದಂತ ಅಷ್ಟೇ. ಅರ್ಥ ಆಯ್ತ್ರಿ? ಕ್ಲಿಯರ್ ಆಗ್ತದ? ಓಕೆ, ಥ್ಯಾಂಕ್ ಯು.